ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮೆಲ್ಲರ ನೆಚ್ಚಿನ ದರ್ಶನ್ ರಾಬರ್ಟ್ಸ್ ಚಲನಚಿತ್ರದ ಟೀಸರ್ ಬಿಡುಗಡೆಗೆ ಬಂದಿದ್ದಾರೆ ಆ ಚಿತ್ರತಂಡದ ಎಲ್ಲರಿಗೂ ನಾನು ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದಂಥ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಹಾರ್ದಿಕವಾದಂಥ ಸ್ವಾಗತ ಬಹುಶಃ ಕನ್ನಡ ಚಲನಚಿತ್ರ ಇವತ್ತು ಅವರಿಗೆ ಕನ್ನಡ ಚಲನಚಿತ್ರಕ್ಕೆ ಪ್ರೋತ್ಸಾಹ ಸಿಗುದಿದ್ರೆ ಅದು ಉತ್ತರ ಕರ್ನಾಟಕದಿಂದ ಇವತ್ತು ಹುಬ್ಬಳ್ಳಿ ಉತ್ತರ ಕರ್ನಾಟಕದ ಗಂಡು ಮೆಟ್ಟಿನ ಸ್ಥಳ ಆ ಗಂಡು ಮೆಟ್ಟಿನ ಸ್ಥಳಕ್ಕೆ ದರ್ಶನ್ ಬಂದಿದ್ದಾರೆ ನಿಮ್ಮೆಲ್ಲರ ಮೆಚ್ಚಿನ ನಟ ಆ ದರ್ಶನ್ ಅವರಿಗೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸಿಗಲಿ ಅವರ ರಾಬರ್ಟ್ಸ್ ಪಿಕ್ಚರ್ಗೆ ಹೆಚ್ಚಿನ ರೀತಿಯಿಂದ ಬೆಂಬಲ ನಿಮ್ಮಿಂದ ಸಿಗಲಿ ಅಂತೇಳಿ ನಾ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ ಕಳೆದ 5-6 ತಿಂಗಳಲ್ಲಿ ಕರೋನಾದಿಂದ ಬಹುಶಃ ಚಲನಚಿತ್ರ ರಂಗ ಎಲ್ಲ ರಂಗಗಳು ಇವತ್ತು ಭಾಳಷ್ಟು ತೊಂದರೆ ಅನುಭವಿಸಿದ್ದು ನಾವು ನೋಡಿದ್ದೇವೆ ಇವತ್ತು ಈ ಸ್ಟೇಜ್ ಮೇಲೆ ಕಲಾವಿದರು ತಮ್ಮ ಪ್ರತಿಭೆಯನ್ನು ತೋರಿಸಿದರು ಆ ಕಲಾವಿದರಿಗೆ ಚಲನಚಿತ್ರ ರಂಗದಲ್ಲಿ ದುಡಿತಕ್ಕಂಥ ಸಿಬ್ಬಂದಿಗೆ ಎಲ್ಲರಿಗೂ ತೊಂದರೆ ಆಗಿದ್ದು ನಾವೆಲ್ಲ ನೋಡಿದ್ದೇವೆ ಆ ಕರೋನಾದಿಂದ ಹೊರಗೆ ಬಂದಿದ್ದೇವೆ ಈಗ ಬಹುಶಃ ರಾಷ್ಟ್ರದ ನಾಯಕತ್ವವನ್ನು ವಹಿಸಿದಂಥ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನಾಯಕತ್ವ ಇವತ್ತು ಈ ಕರೋನಾ ನಿಯಂತ್ರಣ ಮಾಡಿದ್ದರಿಂದ ಮತ್ತು ಬಹುಶಃ ಜಗತ್ತಿನಲ್ಲೇ ತಕ್ಷಣವೇ ಲಸಿಕೆಗಳನ್ನು ವಿತರಣೆ ಮಾಡುವಂಥ ಕೆಲಸವನ್ನು ಯಾರಾದರೂ ಮಾಡಿದರೆ ಅದು ನಮ್ಮ ನಾಯಕರಾದಂಥ ನರೇಂದ್ರ ಮೋದಿಯವರು ಅನ್ನುವಂಥ ಮಾತನ್ನು ಇವತ್ತು ಹೇಳ್ತೇನೆ ಆ ಹಿನ್ನೆಲೆಯಲ್ಲಿ ಇವತ್ತು ಪ್ರತಿಯೊಂದು ರಂಗದಲ್ಲಿ ಜೀವಕಳೆ ಬಂದಿದೆ ಮತ್ತು ಇವತ್ತು ಕನ್ನಡ ಚಲನಚಿತ್ರಕ್ಕೂ ಸಹಿತ ಜೀವಕಳೆ ಬಂದಿದೆ ಈಗಾಗಲೇ ಹೆಚ್ಚಿನ ರೀತಿಯಿಂದ ಜನಬೆಂಬಲ ಸಿಗ್ತಾ ಇದೆ ಆ ಕರೋನಾ ಜೀರೋಗೆ ಬರಬೇಕಾಗಿದೆ ಬಹುಶಃ ಇಲ್ಲಿ ಲಕ್ಷಾಂತರ ಜನ ಸೇರಿದಿರಿ ಇನ್ನೂ ನಾವು ಎಚ್ಚರಿಕೆಯನ್ನು ತೆಗೆದುಕೊಳ್ಬೇಕು ಮಾಸ್ಕ್ ಹಾಕ್ಕೊಳ್ಳುವಂಥದ್ದು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡುವಂಥದ್ದು ಹ್ಯಾಂಡ್ ಸ್ಯಾನಿಟೈಜರ್ ಇವೆಲ್ಲವನ್ನು ಎಚ್ಚರಿಕೆಯನ್ನು ತೆಗೆದುಕೊಳ್ಳಿ ಜೀರೋಗೆ ಬರುವಂಥ ರೀತಿಯಲ್ಲಿ ನಾವೆಲ್ಲ ಕೆಲಸ ಕಾರ್ಯಗಳನ್ನು ಮಾಡೋಣ ಮತ್ತು ನಾನು ಒಬ್ಬ ದರ್ಶನ ನಿಮ್ಮೆಲ್ಲರ ಪ್ರೀತಿಯ ನಟ ದರ್ಶನ ಅಭಿಮಾನಿ ನಾನು ಅವರಿಗೆ ಶುಭಾಶಯ ಆಗಲಿ ಬಹುಶಃ ನಮ್ಮ ರಾಜಕಾರಣದ ಸಮಯದಲ್ಲಿ ನಮಗೆ ಚಲನಚಿತ್ರ ನೋಡಲಿಕ್ಕೆ ಸಮಯ ಸಿಗಲಿಕ್ಕಿಲ್ಲ ಆದರೆ ಕರೋನಾ ಸಂದರ್ಭದಲ್ಲಿ ಮನೆಯಲ್ಲಿ ಹಲವಾರು ಬಾರಿ ಇದ್ದುದರಿಂದ ಇವತ್ತು ಹಲವಾರು ಚಲನಚಿತ್ರಗಳನ್ನು ಟಿವಿಯಲ್ಲಿ ನೋಡಿದ್ವಿ ಆವಾಗ ದರ್ಶನರ ಹೆಚ್ಚಿನ ರೀತಿಯಂಥ ಚಲನಚಿತ್ರಗಳನ್ನು ನಾನು ನೋಡಿದ್ದೇನೆ ಹೀಗಾಗಿ ಉತ್ತಮ ಒಬ್ಬ ಪ್ರತಿಭಾವಂತ ಕಲಾವಿದ ದರ್ಶನ್ ಅವರ ಒಂದು ನಟನೆಯಿಂದ ಇವತ್ತು ಜನ ಮೆಚ್ಚುಗೆಯನ್ನು ಪಡ್ಕೊಂಡಿದ್ದಾರೆ ಬಹುಶಃ ರಾಬರ್ಟ್ಸ್ ಬಾಕ್ಸ್ ಆಫೀಸ್ನಲ್ಲಿ ಅತಿ ಹೆಚ್ಚಿನ ಜನಬೆಂಬಲ ಸಿಗ್ತದೆ ಅನ್ನುವಂಥ ನಾವು ಆಶಯಗಳನ್ನು ವ್ಯಕ್ತಪಡಿಸ್ತಾ ಇದ್ದೇನೆ ಹೀಗಾಗಿ ಇವತ್ತು ಕನ್ನಡ ಚಲನಚಿತ್ರ ಬದುಕಿದರೆ ನಮ್ಮ ಕಲಾವಿದರು ಬದುಕ್ತಾರೆ ಜನಸಾಮಾನ್ಯರಲ್ಲಿ ಕನ್ನಡದ ಒಂದು ಸ್ಫೂರ್ತಿ ಬರಲಿಕ್ಕೆ ಸಾಧ್ಯ ಆ ಹಿನ್ನೆಲೆಯಲ್ಲಿ ಇವತ್ತು ರಾಬರ್ಟ್ಸ್ ಇವತ್ತು ಇಲ್ಲಿ ಬಂದಿದ್ದಾರೆ ಆ ನೀವೆಲ್ಲ ಸ್ವಾಗತ ಮಾಡಿ ಇವತ್ತು ಅದರ ನಿರ್ಮಾಪಕರಾದಂಥ ಉಮಾಪತಿಯವರು ಅವರು ಅವ್ರ ತಂಡ ಎಲ್ಲರೂ ಬಂದಿದ್ದಾರೆ ಅವರು ಶುಭಾಶಯ ಕೋರ್ತಾ ಇದ್ದೇನೆ ಅದೇ ರೀತಿ ನಮ್ಮೆಲ್ಲ ಶಾಸಕರು ಬಿ ಸಿ ಪಾಟೀಲ್ ಸಚಿವರು ಬಂದಿದ್ದಾರೆ ಶಂಕರ್ ಪಾಟೀಲ್ ಮುನೇನಕೊಪ್ಪ ಅವರು ಶಾಸಕರು ಪ್ರದೀಪ್ ಶೆಟ್ಟರು ವಿಧಾನ ಪರಿಷತ್ ಸದಸ್ಯರು ನಮ್ಮ ಆತ್ಮೀಯ ಮಿತ್ರರಂಥ ರಾಜುಗೌಡರು ಶಾಸಕರು ಮಾಜಿ ಸಚಿವರು ಮತ್ತು ಹುಡಾದ ಅಧ್ಯಕ್ಷರಂಥ ನಾಗೇಶ್ ಕಲಬುರ್ಗಿ ಎಲ್ಲ ಒಂದು ಟೀಮ್ ಬಂದಿದೆ ಎಲ್ಲರೂ ಕೂಡ್ಕೊಂಡು ನಾವು ಶುಭಾಶಯ ಕೋರ್ತೀನಿ ಇವತ್ತು ಲಕ್ಷಾಂತರ ಜನ ಇದ್ದೀರಿ ನಿಮ್ಮೆಲ್ಲರ ಒಂದು ಆಶಯ ಇವತ್ತು ಈ ರಾಬರ್ಟ್ಸ್ ಪತ್ರಿಕೆ ಈ ಚಲನಚಿತ್ರ ಯಶಸ್ವಿಯಾಗಲಿ ಅಂತೇಳಿ ಶುಭ ಹಾರೈಸಿ ನನ್ನ 4 ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಈಗ ಬಿ ಸಿ ಪಾಟೀಲ್ ಸರ್ ಮಾತಾಡಬೇಕು ಅಂತ ಪ್ಲೀಸ್ ಸರ್